ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಹಣಾಹಣಿಯನ್ನು ನಡೆಸುತ್ತೆ. ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಆಗಿದ್ದಂಥ ಭಾರತ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಪಾಕಿಸ್ತಾನ ತಂಡ 339 ರನ್ಗಳ ಒಂದು ಟಾರ್ಗೆಟನ್ನು ಭಾರತ ತಂಡಕ್ಕೆ ನೀಡುತ್ತೆ. ಪಾಕಿಸ್ತಾನ ತಂಡದ ಪರ ಫಕೀರ್ ಜಮಾನ್ ಅವರು ಶತಕವನ್ನು ಬಾರಿಸಿ ಮಿಂಚುತ್ತಾರೆ. ಈ ಮೂಲಕ ಈ ಒಂದು 339 ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಭಾರತ ತಂಡ 30 ಓವರ್ಗಳಲ್ಲಿ ಕೇವಲ 158 ರನ್ಗಳನ್ನು ಬಾರಿಸಿ ತನ್ನ ಎಲ್ಲ ವಿಕೆಟ್ ಅನ್ನು ಕಳ್ಕೊಂಡಿರುವಂಥದ್ದು. ಹೌದು, ಭಾರತ ತಂಡಕ್ಕೆ 180 ರನ್ಗಳ ಒಂದು ಹೀನಾಯ ಸೋಲಾಗಿರುವಂಥದ್ದು. ಭಾರತ ತಂಡದ ಬ್ಯಾಟಿಂಗ್ ಅನ್ನು ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಅವರನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಬೌಲಿಂಗ್ ಕೂಡ ಒಂದು ರೀತಿ ವಿಷಾದನೀಯವಾಗಿತ್ತು ಅಂತ ಹೇಳ್ಬೋದು. ಸೀರೀಸ್ ಫುಲ್ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದು ಈ ಒಂದು ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಈ ರೀತಿ ಪ್ರದರ್ಶನವನ್ನು ತೋರಿಸುವುದನ್ನು ಕಂಡಿರುವಂಥ ನಮ್ಮ ಭಾರತ. ಆದರೂ ಮುಂದಿನ ವೆಸ್ಟ್ ಇಂಡೀಸ್ ಸೀರೀಸ್ನಲ್ಲಾದರೂ ಚೆನ್ನಾಗಿ ಆಡ್ತಾರೆ ನಮ್ಮ ಭಾರತ ತಂಡ, ಕಾದು ನೋಡಬೇಕಾಗಿದೆ. ಅದೇನೇ ಆಗಲಿ ಈ ಒಂದು ಸೀರೀಸ್ನಲ್ಲಿ ಪಾಕಿಸ್ತಾನ ಈ ಒಂದು ಭಾರತದ ವಿರುದ್ಧ ಜಯವನ್ನು ಸಾಧಿಸಿದೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಸೋಲನ ಕಂಡಿರುವ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.